ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಸ್ ಪಿ ಕಡೆಯಿಂದ ನಿಮಗೊಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತೀನಿ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸಿದರೆ ಏನಂದರೆ, ಇನ್ನು ಕೂಡ ನಿಮ್ಮದು ಬೋನಫೈಡ್ ಡೀಟೇಲ್ಸ್ ಸರಿಯಾಗಿರಲಿಲ್ಲ. ಇನ್ ಕೇಸ್ ನಿಮ್ಮದು ತಾಲೂಕು ಆಫೀಸರ್ ವೆರಿಫಿಕೇಶನ್ ಆಗಿದ್ದರೂ ಕೂಡ ಬೋನಫೈಡ್ ಡೀಟೇಲ್ಸ್ ಪ್ರಾಬ್ಲಮ್ ಇತ್ತು, ಬೋನಫೈಡ್ ರೆಕ್ಟಿಫೈಡ್ ಅಂತ ಬಂದಿತ್ತು, ಇನ್ನು ಕೆಲವರಿಗೆ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೊಂದ್ಸಲವರಿಗೆ ಪೆಂಡಿಂಗ್ ಆಗಿತ್ತು. ಈಗ ಫೈನಲ್ ಆಗಿ ಎಸ್ ಎಸ್ ಪಿ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ. ಯಾವ ವಿದ್ಯಾರ್ಥಿಗಳಿಗೆ ಬೋನಫೈಡ್ ಡೀಟೇಲ್ಸ್ ಪ್ರಾಬ್ಲಮ್ ಇತ್ತು, ಪೆಂಡಿಂಗ್ ಇತ್ತು, ಆ ವಿದ್ಯಾರ್ಥಿಗಳ ಗುಡ್ ನ್ಯೂಸ್ ಏನಂದರೆ, ಅದು ಸಕ್ಸಸ್ಫುಲ್ ಆಗಿದೆ. ಅಂದರೆ ನೀವು ಜಸ್ಟ್ ಹೋಗಿ ನಿಮ್ಮ ಸ್ಕಾಲರ್ಶಿಪ್ನ ಸ್ಟೇಟಸ್ ಚೆಕ್ ಮಾಡ್ಬೋದು, ನಿಮಗೆ ಬೋನಫೈಡ್ ಡೀಟೇಲ್ಸ್ ಪ್ರಾಬ್ಲಮು ಸಾಲ್ವ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟು ನಿಮ್ಮ ಸ್ಕಾಲರ್ಶಿಪ್ ಆಗ್ತಾ ಹೋಗ್ತಾರೆ. ಒಂದು ರೂಟ್ ವೈಸ್ ಅಂದರೆ ನಿಮಗೆ ಇನ್ನು ಈ ತಿಂಗಳು ಎಂಡ್ ಒಳಗೆ ನಿಮ್ಮ ಸ್ಕಾಲರ್ಶಿಪ್ ಬರುತ್ತೆ. ಒಂದು ಗ್ರೂಪ್ ಗ್ರೂಪ್ ವೈಸು, ಬ್ಯಾಚ್ ಬ್ಯಾಚ್ ವೈಸು ನಿಮಗೆ ಸ್ಕಾಲರ್ಶಿಪ್ನ ಅಮೌಂಟ್ ಹಾಕ್ತಾರೆ. ಇನ್ ಕೇಸ್ ನಿಮ್ಮ ಕ್ಯಾಟಗರಿ ವೈಸು ನಿಮಗೆ ಸ್ಕಾಲರ್ಶಿಪ್ನ ಅಮೌಂಟ್ನ ಹಾಕೋಕ್ಕೆ ಶುರು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ವಿದ್ಯಾರ್ಥಿಗಳು ಡೌಟ್ ಪಡಬೇಡಿ, ನಿಮ್ಮ ಸ್ಕಾಲರ್ಶಿಪ್ ನೀವು ಬರಬೇಕಾಗದು ಬರುತ್ತೆ. ಎಕ್ಸೆಪ್ಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಬರಲ್ಲ, ಹೋಲ್ಡ್ ಮಾಡಿದ್ದಾರೆ. ಏನಂದರೆ ಇಂಪಾರ್ಟೆಂಟ್ ಅಂದರೆ, ಯಾರಿಗೆ ಇನ್ನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅವರು ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಲಾಸ್ಟ್ ಡೇಟಾಗಿ ಈ ಲಾಸ್ಟ್ ಡೇಟ್ ಮಾಡಿಬಿಡುತ್ತೆ, ಈ ತಿಂಗಳು ಎಣ್ಣೊಳಗೆ ನಿಮಗೆ ಸ್ಕಾಲರ್ಶಿಪ್ನ ಹಾಕ್ತಾರೆ. ಇಲ್ಲಾಂದರೆ ನಿಮಗೆ ಬರಲ್ಲ, ಮುಂದಿನ ವರ್ಷ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗ್ತಿದೆ, ನಿಮಗೆ ಸ್ಕಾಲರ್ಶಿಪ್ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ, ಇಷ್ಟೆಲ್ಲ ಅನುಭವಿಸ್ತೀರಾ. ಅದಕ್ಕೆ ಗುಡ್ ನ್ಯೂಸ್ ಬಂದಿದೆ, ಹೋಗಿ ಯಾರಿಂದ ಕರೆಕ್ಟಾಗಿ ಕರೆಕ್ಟ್ ಮಾಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಹೊರತುಪಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.